ಕುರುಡು ಅಂತಾರೆ ಪ್ರೀತಿಗೆ ಯಾವ ಎಲೆಯೂ ಇಲ್ಲ ಅಂತಾರೆ ಹೀಗೆ ಒಬ್ಬೊಬ್ಬರು ಪ್ರೀತಿಗೆ ತಮ್ಮದೇ ಆದ ವ್ಯಾಖ್ಯಾನ ನೀಡ್ತಾರೆ ಆದ್ರೆ ನಾವೀಗ ಹೇಳೋದಕ್ಕೆ ಹೊರಟಿರೋದು ನೂರು ವರ್ಷಗಳ ಹಿಂದಿನ ಲವ್ ಸ್ಟೋರಿಯನ್ನ ದಶಕಗಳೇ ಕಳೆದ್ರು ಈ ಲವ್ ಸ್ಟೋರಿ ಈಗ ಸುದ್ದಿ ಆಗ್ತಾ ಇರೋದಕ್ಕೂ ಒಂದು ಕಾರಣ ಇದೆ ಈ ಇಂಟರೆಸ್ಟಿಂಗ್ ಲವ್ ಸ್ಟೋರಿ ಬಗ್ಗೆ ಹೇಳ್ತೀವಿ ಈ ಸ್ಟೋರಿನಲ್ಲಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೈಕನ್ ಪ್ರೆಸ್ ಮಾಡಿ ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಹಾಗೇನೆ ಈ ವಿಡಿಯೋವನ್ನ ಕಡೆವರೆಗೂ ನೋಡಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಪ್ರೀತಿಗೆ ಸಾವಿಲ್ಲ ಅನ್ನೋ ಮಾತು ಅಕ್ಷರಶಃ ಸತ್ಯ ಮನುಷ್ಯ ಸತ್ರು ಆತನ ಪ್ರೀತಿ ಎಂದಿಗೂ ಸಾಯೋದಕ್ಕೆ ಸಾಧ್ಯನೇ ಇಲ್ಲ ಪ್ರೀತಿಗೆ ಇಷ್ಟು ಶಕ್ತಿ ಇದೆ ಹೀಗೆ ಪ್ರೀತಿ ಯಾರ ಮೇಲೆ ಬೇಕಾದ್ರೂ ಹುಟ್ಟಬಹುದು ಇನ್ನು ಇವತ್ತಿನ ಈ ಲವ್ ಸ್ಟೋರಿಯ ಲವ ಬಾಯ್ ಬಗ್ಗೆ ಹೇಳೋದಾದ್ರೆ ಈತ ವಿವಾಹಿತ ಮಹಿಳೆಯ ಹಿಂದೆ ಯಾರಿಗೂ ಕಾಣದಂತೆ ಇಬ್ಬರು ಭೇಟಿಯಾಗೋಣ ಅಂತ ಆಕೆಗೆ ಲವ್ ಲೆಟರ್ ಕೂಡ ಬರ್ದಿದ್ದ ಹೀಗೆ ಬರ್ದಿದ್ದ ಈ ಲವ್ ಲೆಟರ್ ಅನ್ನ ಆ ಮಹಿಳೆ ಓದಿದ್ಲೋ ಏನೋ ಗೊತ್ತಿಲ್ಲ ಆದ್ರೆ ಈ ಲವ್ ಲೆಟರ್ ಬರೆದು ನೂರು ವರ್ಷಗಳೇ ಕಳೆದು ಹೋಗಿವೆ ಹೌದು ಈ ಲವ್ ಲೆಟರ್ ನೂರು ವರ್ಷ ಹಳೆಯ ಲವ್ ಸ್ಟೋರಿಯೊಂದನ್ನ ಬೆಚ್ಚಿಟ್ಟಿದೆ ಹಾಗೆ ಈ ನೂರು ವರ್ಷದ ಲವ್ ಲೆಟರ್ ಸಿಕ್ಕ ಸ್ಟೋರಿ ಕೂಡ ಅಷ್ಟೇ ಥ್ರಿಲ್ಲಿಂಗ್

ನಿಜ ಲಂಡನ್ನ ಮನೆಯೊಂದರಲ್ಲಿ ತಾಯಿ ಮತ್ತು ಆಕೆಯ ಹತ್ತು ವರ್ಷದ ಮಗ ಟಿವಿ ನೋಡ್ತಾ ಇರ್ತಾರೆ ಆದ್ರೆ ಇದ್ದಕ್ಕಿದ್ದಂತೆ ಈ ಟಿವಿ ಮೇಲಿನಿಂದ ಕೆಳಕ್ಕೆ ಬಿದ್ದು ಹೋಗತ್ತೆ ಟಿವಿ ಬಿದ್ದ ರಭಸಕ್ಕೆ ನೆಲಕ್ಕೆ ಹಾಕಿದ ಟೈಲ್ಸ್ ಕೂಡ ಕಿತ್ತುಕೊಂಡು ಬಂದಿದೆ ಇನ್ನು ನೆಲ ಕಿತ್ತು ಹೋಗಿದ್ದನ್ನ ಕಂಡ ಪುಟ್ಟ ಬಾಲಕ ಇಲ್ಲಿ ನಿಧಿ ಏನಾದ್ರೂ ಸಿಗುತ್ತಾ ನೋಡೋಣ ಅಂತ ತನ್ನ ತಾಯಿ ಬಳಿ ತಮಾಷೆ ಮಾಡಿದ್ದಾನೆ ಬಳಿಕ ಆತನ ತಾಯಿ ಅಲ್ಲಿ ಚೂರಾಗಿ ಬಿದ್ದಿದ್ದ ಟೈಲ್ಸ್ ಮಣ್ಣನ್ನ ಕ್ಲೀನ್ ಮಾಡೋಕೆ ಶುರು ಮಾಡಿದ್ರು ಆಗ ಆಕೆಗೆ ಅಲ್ಲೊಂದು ಹಳೆಯ ಕಾಗದದ ಚೂರು ಪತ್ತೆಯಾಗಿತ್ತು ಅದೇನು ಅಂತ ಈ ಮಹಿಳೆ ಕುತೂಹಲದಿಂದ ತೆಗೆದು ನೋಡಿದಾಗ ಆಕೆಗೆ ಅದು ಲವ್ ಲೆಟರ್ ಅನ್ನೋದು ತಿಳಿದು ಬಂತು ಏನು ಈ ಲವ್ ಲೆಟರ್ ನಲ್ಲಿ ರೊನಾಲ್ಡ್ ಅನ್ನೋ ವ್ಯಕ್ತಿ ವಿವಾಹಿತ ಮಹಿಳೆಗೆ ಪ್ರೇಮ ನಿವೇದನೆ ಮಾಡ್ಕೊಂಡಿದ್ದಾನೆ ನನ್ನ ಪ್ರೀತಿಯ ಡಾರ್ಲಿಂಗ್ ನನ್ನ ನೀನು ಪ್ರತಿದಿನ ಬೆಳಗ್ಗೆ ನನ್ನ ಬಂದು ಭೇಟಿಯಾಗಲು ಸಾಧ್ಯವೇ ಆದ್ರೆ ದಯವಿಟ್ಟು ಇದನ್ನ ಯಾರಿಗೂ ಹೇಳಬೇಡ ಈ ವಿಚಾರ ಕೇವಲ ನನ್ನ ಮತ್ತು ನಿನ್ನ ಕಿವಿಗಳಿಗೆ ಮಾತ್ರವೇ ಬೀಳುವಂತಹದ್ದು ಯಾರಿಗಾದ್ರೂ ನೀನು ನನ್ನನ್ನ ಭೇಟಿ ಆಗ್ತಾ ಇದೆಯಾ ಮತ್ತು ನೀನು ವಿವಾಹಿತ ಮಹಿಳೆ ಅಂತ ತಿಳಿದ್ರೆ ತುಂಬಾ ಪ್ರಾಬ್ಲಮ್ ಹಾಗಾಗಿ ದಯವಿಟ್ಟು ಇಟ್ಕೋ ನಾನು ನಿನ್ನನ್ನ ಬಹಳ ಪ್ರೀತಿಸ್ತೇನೆ ದಯವಿಟ್ಟು ಯಾರಿಗೂ ಹೇಳದೆ ಪ್ರತಿದಿನ ನನ್ನನ್ನ ಮಧ್ಯರಾತ್ರಿ ವೇಳೆ ಫಲ್ವುಡ್ ಟ್ರಾಮ್ ಕಾರ್ನರ್ ಬಳಿ ಬಂದು ಭೇಟಿಯಾಗು ನಿನ್ನನ್ನ ಭೇಟಿಯಾಗೋ ನಿರೀಕ್ಷೆ ಇದೆ ಪ್ರಿಯೆ ನಿನ್ನ ಹುಡುಗ ರೊನಾಲ್ಡ್ ಅಂತ ಬರೆಯಲಾಗಿದೆ ಆದ್ರೆ ಈ ಲವ್ ಲೆಟರ್ ನಲ್ಲಿ ಕೆಲ ವಾಕ್ಯಗಳು ಸ್ಪಷ್ಟವಾಗಿ ಕಾಣಿಸದ ಹಿನ್ನೆಲೆಯಲ್ಲಿ ಈ ಲವ್ ಲೆಟರ್ ನ ಫೋಟೋ ತೆಗೆದು ಈ ಮಹಿಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ಅದನ್ನು ನೋಡಿದ ಅನೇಕರು ಪತ್ರದಲ್ಲಿ ಬರೆದ ಅಕ್ಷರಗಳನ್ನು ಓದೋಕೆ ಸಹಾಯ ಮಾಡಿದ್ದಾರೆ ಇನ್ನು ಲಂಡನ್ನಲ್ಲಿ ಟ್ರಾಮ್ ಗಳ ಓಡಾಟ ನಿಂತು ಎಂಬತ್ತು ವರ್ಷಗಳೇ ಕಳೆದಿವೆ ಹೀಗಾಗಿ ಈ ಲೆಟರ್ ನಲ್ಲಿ ಟ್ರಾಮ್ ಅನ್ನೋ ಪದ ಬಳಕೆ ಮಾಡಿರೋದ್ರನ್ನ ಗಮನಿಸಿದ್ರೆ ಇದು ನೂರು ವರ್ಷಗಳ ಹಿಂದೆ ಬರೆಯಲಾಗಿದೆ ಅಂತ ಪರಿಗಣಿಸಲಾಗಿದೆ ಇನ್ನು ಮನೆಯೊಡತಿ ಈ ಪತ್ರವನ್ನ ಫ್ರೇಮ್ ಹಾಕಿಟ್ಟುಕೊಂಡು ತಮ್ಮ ಮನೆಯಲ್ಲೇ ಇಟ್ಟುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಒಟ್ಟಾರೆ ಅಂತ ಹೇಳೋ ಪ್ರಪಂಚದಲ್ಲಿ ಈಗ ಲವ್ ಲೆಟರ್ ಸಾವಿಲ್ಲ ಅಂತ ಈ ಇನ್ಸಿಡೆಂಟ್ ಪ್ರೂವ್ ಮಾಡಿದೆ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ